चित्रपट दल यडियूरप्पन अवरु नेरवागी मने इंदा होरटु आई थिंक सूटके समेत इल्लिगे बंदिद्दारे बजेट सूटकेस अंत हेळि सूटकेस अंद्रे बेरेने अर्थ इत्तु बजेट सूटकेस समेत यडियूरप्पन अवरु राघवेंद्र स्वामी मठक्के बंदिद्दारे जो गोविंद कारजोला अशोक बसवराज बोम्मई कैबिनेट ना बहुत सदस्य गृह सचिव बसवराज बोम्मई कंदाय सचिव अशोक डीसीएम गोविंद कारजोला तम्म राजकीय जीवन अत्यंत सवालिन बजेट यडियूरप्पन इवत्तु मंडिसोद कोरटिदारे कांग्रेस रमेश बाबू और हंगेन आदाय के खोता आगदो को अनदान अदिंत जास्ति खोता राज्य आर्थिक संकटदे सुु बंद खर्चा अवर विवर यडियूरप्पन को कांग्रेस हेल्ता सण हिंट को ಮಹಿಳೆಯರಿಗಾಗಿ ವಿಶೇಷ ಯೋಜನೆಗಳನ್ನು ಒಳಗೊಂಡ ಬಜೆಟ್ ಇದಾಗಿರುತ್ತೆ ಇತ್ತೀಚಿನ ವರ್ಷದಲ್ಲಿ ರಾಜಕೀಯದಲ್ಲಿ ಉಂಟಾಗಿರುವಂತ ಹೊಸ ಟ್ರೆಂಡ್ ಅದು ಮಹಿಳೆಯರು ಸೆಪರೇಟ್ ವೋಟ್ ಬ್ಯಾಂಕ್ ಆಗಿ ಟ್ರೀಟ್ ಮಾಡಲ್ಪಡ್ತಾ ಇದ್ದಾರೆ ಮುಂಚೆ ಮನೆ ಯಜಮಾನನನ್ನ ಕನ್ವಿನ್ಸ್ ಮಾಡಿದ್ರೆ ಆ ಇಡಿ ಮನೆ ಒಂದು ಪಕ್ಷಕ್ಕೆ ವೋಟ್ ಹಾಕುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಈಗ ಹಾಗಲ್ಲ ಗಂಡನ ರಾಜಕೀಯ ನಿಲುವೊಂದಾದ್ರೆ ಹೆಂಡತಿ ರಾಜಕೀಯ ನಿಲುವು ಇನ್ನೊಂದಾಗಿರುತ್ತೆ ಅದಕ್ಕೆ ಮಹಿಳೆಯರಿಗಾಗಿ ಏನು ಘೋಷಣೆ ಅನ್ನೋದು ಕೂಡ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಇಂಡಿಪೆಂಡೆಂಟ್ ಥಾಟ್ ಪ್ರಕಾರ ಮಹಿಳೆಯರು ವೋಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬಿಹಾರ ಎಲೆಕ್ಷನ್ ಇತ್ತೀಚೆಗೆ ಒಂದು ಉದಾಹರಣೆ ಯಾಕೆ ಅಲ್ಲಿನ ಎಲ್ಲಾ ಎಕ್ಸಿಟ್ ಪೋಲ್ಗಳು ಉಲ್ಟಾ ಹೊಡೆದವು ಅಂತಂದ್ರೆ ಹೆಣ್ಣು ಮಕ್ಕಳು ಅವರ ವೋಟಿಂಗ್ ಪ್ಯಾಟರ್ನ್ ಅನ್ನು ಪ್ರಿಡಿಕ್ಟ್ ಮಾಡೋದರಲ್ಲಿ ಸೋತು ಅದಾದ ನಂತರ ರಾಜಕಾರಣಿಗಳು ಯೋಚನೆ ಮಾಡೋದಕ್ಕೆ ಶುರು ಮಾಡಿದರು ಮಹಿಳೆಯರಿಗಾಗಿ ಏನು ಘೋಷಣೆ ಮಾಡ್ತಾರೆ ಇದಕ್ಕೆ ಬಹಳ ಮುಖ್ಯ ಕಾರಣ ಏನಿರಬಹುದು ಅಂತಂದ್ರೆ ಈ ಮತದಾರರ ಪಟ್ಟಿ ಅಂತ ಇರುತ್ತಲ್ಲ ನಾವು ಒಂದು ವಿಧಾನಸಭಾ ಕ್ಷೇತ್ರ 4 ಲಕ್ಷ ಒಟ್ಟು ಮತದಾರರು 2 ಲಕ್ಷ ಪುರುಷರು 2 ಲಕ್ಷ ಮಹಿಳೆಯರು ಮಹಿಳೆಯರನ್ನ ಗಣನೆಗೆ ತಗೋತಾ ಇರಲಿಲ್ಲ ಕೇವಲ ಪುರುಷರು ಮಾತ್ರ ವೋಟ್ ಹಾಕ್ತಾರೆ ಅಂತ ಹೇಳಿ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಓ 50% ಅವರು ಇದ್ದಾರೆ ಇಲ್ಲೂ ಕೂಡ ಒಂದು ರಾಜಕೀಯ ಆಟ ಆಡಬಹುದು ಜಾತಿದ ಮುಗಿತು ಅಲ್ಲಿಗೆ ಅದಕ್ಕಿಂತ ಮೊದಲು ಜಾತಿ ಇತ್ತು ಆಮೇಲೆ ದೊಡ್ಡ ಜಾತಿಯನ್ನು ಓಲೈಸೋದು ಈಗಿನ ಉಪಚುನಾವಣೆಗಳಲ್ಲಿ ನೋಡಿ ದೊಡ್ಡ ಜಾತಿಯನ್ನು ಓಲೈಸೋದಕ್ಕಿಂತ ಹೆಚ್ಚಾಗಿ ಸಣ್ಣ ಸಣ್ಣ 10 ಜಾತಿಗಳನ್ನು ಓಲೈಸೋದು ಎಸ್ 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 ಯು ಆರ್ ರಾಂಗ್ ನಿಮ್ಮ ಇಬ್ಬರ ಅಭಿಪ್ರಾಯದಲ್ಲ ತಪ್ಪಿದೆ ಸ್ತ್ರೀ ಬಜೆಟ್ ನೀವು ನೇರವಾಗಿ ಘೋಷಣೆ ಮಾಡದಲ್ಲಿದ್ರೂ ಸಹ ಪ್ರತಿ ಗಾಲೆ ಬಹಳ ಹಿಂದಿನಿಂದ ಈಗಾಲೆ ಒಂದು 3-4 ಬಜೆಟ್ ಇಂದ ಲಿಂಗ ಆಧಾರಿತವಾದಂತ ಅಲಾಟ್ಮೆಂಟ್ ಗಳನ್ನ ಕೊಟ್ಕೊಂಡು ಬಂದಿದ್ದಾರೆ ಇನ್ಕ್ಲೂಡಿಂಗ್ ಬಿಜೆಪಿ ಗವರ್ನಮೆಂಟ್ ಸೋ ಹಾಗಾಗಿ ಬಿಜೆಪಿ ಸರ್ಕಾರನೂ ಸಹ ಅದು ಹೆಚ್ಚು ಪ್ರಚಾರಕ್ಕೆ ಬರ್ತಾ ಇಲ್ಲ ಡಿಪಾರ್ಟ್ಮೆಂಟ್ ವೈಸ್ ಏನೇನು ಸ್ಕೀಮ್ಸ್ ಕೊಟ್ಟಿದ್ದೀವಿ ಏನೇನು ಇಂಪ್ಲಿಮೆಂಟರ್ ಸೋತಿದ್ದಾರೆ ಪ್ರಶ್ನೆ ಬೇರೆ ನಾನು ನಿನ್ನೆನೂ ಸಹ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನೋಡಿದೆ ಒಂದು 25% ಅಚೀವ್ಮೆಂಟ್ ಆಗಿರತಕ್ಕಂತದ್ದು ಲಿಂಗಾಧಾರಿತವಾಗಿ ಏನು ಇವರು ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಅಚೀವ್ ಆಗಿರೋದು 25% ಬಟ್ ಅಲೋಕೇಷನ್ ಅಂತ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಸಹ ಕಳೆದ ಮ್ಯಾಂಡ್ ಇದರಲ್ಲಿ ಇವರು ಮ್ಯಾನಿಫೆಸ್ಟೋದಲ್ಲಿ ಸ್ತ್ರೀ ಉನ್ನತಿ ಅಂತ ಹೇಳಿ 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನನ್ನ ಸ್ನೇಹಿತರಿದ್ದಾರೆ ಇಲ್ಲಿ
30 ಮೈಕ್ರೋ ಉದ್ಯಮಗಳನ್ನು ಮಾಡಿ 100 ಕೋಟಿ ರೂಪಾಯಿ ಫಂಡ್ ಕೊಟ್ಟು ಮಹಿಳೆಯರಿಗೆ ಇಡಿ ರಾಜ್ಯದಲ್ಲಿ ಒಂದು ಸ್ಕೀಮ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದುವರೆಗೂ ಮಾಡಿಲ್ಲ. ಮತ್ತೆ ಸ್ಮಾರ್ಟ್ ಫೋನ್ಗಳು ಯಾರ್ಯಾರು ಬಿಪಿಎಲ್ ಕೆಳಮಟ್ಟ ಬಿಪಿಎಲ್ ಕಾರ್ಡ್ ಆಧಾರಿತ ಮಹಿಳೆಯರಿಗೆ ಇಡಿ ರಾಜ್ಯದಲ್ಲಿ ಸ್ಮಾರ್ಟ್ ಫೋನ್ ಕೊಡ್ತೀವಿ ಅಂತ ಅವರು ನಂದಲ್ಲ ಘೋಷಣೆ, ಬಿಜೆಪಿ ಮ್ಯಾನಿಫೆಸ್ಟೋ ಇದು. ಸೋ ಹಾಗಾಗಿ ಇವತ್ತೇನೋ ಪೀನಟ್ ಲಾಲಿಪಾಪ್ ಮಹಿಳೆಯರಿಗೆ ಕೊಟ್ಬಿಟ್ಟು ಮಹಿಳಾ ದಿನಾಚರಣೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಘೋಷಣೆ ಭಾರತೀಯ ಜನತಾ ಪಕ್ಷದ ಚುನಾವಣಾ ಮ್ಯಾನಿಫೆಸ್ಟೋದಲ್ಲಿ 10,000 ಕೋಟಿ ಸ್ತ್ರೀ ಉನ್ನತಿ ಯೋಜನೆಯಲ್ಲಿ ರಾಜ್ಯದಲ್ಲಿ ನಾವು ಇಡ್ತೀವಿ ಅಂತ ಹೇಳಿದ್ರು. ಅಂತ ಯಾವುದೇ ಚಿಂತನೆ ಪ್ರಯತ್ನ ಯಡಿಯೂರಪ್ಪನವರಿಂದ ಆಗಿಲ್ಲ. ಮತ್ತು 100 ಕೋಟಿ ರೂಪಾಯಿ ಸಣ್ಣ ಉದ್ಯಮಿಗಳಿಗೆ ಕೊಡ್ತೀವಿ, 30 ಸಣ್ಣ ಉದ್ಯಮಿಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ 100 ಕೋಟಿ ರೂಪಾಯಿ ಕೊಟ್ಟು ಮಹಿಳಾ ಬ್ಯಾಂಕ್ ಅನ್ನು ಮಾಡಿ ಅವರಿಗೆ 1,000 ಕೋಟಿ ಕೊಟ್ಟು ಅವರನ್ನ ಮಹಿಳಾ ಉನ್ನತೀಕರಣ ಮಾಡ್ತೀವಿ ಅಂದ್ರು. ಇದುವರೆಗೂ ಮಾಡೋಕ್ಕಾಗಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ಯೋಜನೆ ಅವರು ಘೋಷಣೆ ಮಾಡಿಲ್ಲ. ಇವತ್ತೇನೋ ಸುಮ್ಮನೆ ಪೀನಟ್ ಇಲ್ಲ ಲಾಲಿಪಾಪ್ ಕೊಟ್ಬಿಟ್ಟು ಮಹಿಳೆಯರಿಗೆ ಮಾಡಿದೀವಿ ಅಂದ್ರೆ ಅದು ಅವ್ರು ವಂಚನೆ ಮಾಡುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.